myself Jayashree. Sir, understanding time and management ಅಲ್ಲಿ ನಾವು ಸ್ಕೂಲಿಗೆ ಅಥವಾ ಈಗ ನಾನು ಪ್ರೆಸೆಂಟ್ ಸ್ಕೂಲ್ ಅಲ್ಲಿ ಸ್ಕೂಲಿಗೆ ಬರುವಾಗ ಈ ದಿನ ಈ ತರ ವರ್ಕ್ ಮಾಡಬೇಕು ಅಂತ ನಾವು ಒಂದು ಪ್ಲಾನ್ ಹಾಕೊಂಡು ಬರ್ತೀವಿ ಬಟ್ ಸಡನ್ ಆಗಿ ಬೇರೆ ವರ್ಕ್ ಬಂದ್ಬಿಡುತ್ತೆ ಅವಾಗ ನಾವೇನು ವರ್ಕ್ ಮಾಡಬೇಕು ಅಂತ ಬಂದಿರ್ತೀವಿ ಆ ವರ್ಕು ಅಲ್ಲೇ ಸೈಡಿಗೆ ಉಳಿಯುತ್ತೆ ಅಂದರೆ ಇದರದ್ದೇ ವರ್ಕು ಬಟ್ ಆ ಟೈಮಲ್ಲಿ ನಾವು ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕು ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿದೆ ಈ ಕೆಲಸ ಮಾಡಬೇಕಿದೆ ಅಂತ ದಟ್ ಮೀನ್ಸ್ ಯು ಆರ್ ಪ್ಲ್ಯಾನಿಂಗ್ ಅಂತ ಪ್ಲ್ಯಾನಿಂಗ್ ಮಾಡಬೇಕು ಇದಕ್ಕಿದ್ದಂಗೆ ನಾವು ಅಂದ್ಕೊಂಡಂಗೆ ಆಗಲ್ಲ ಕರೆಕ್ಟಾ ಇನ್ನೇನೋ ಮಾಡ್ತೀವಿ ಅದರಂತ ಏನು you are doing your role you have got some other new work that means you are managing the priority time management is nothing but the priority management seriously ಈಗ ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ವೀಕ್ ಆನ್ಲೈನ್ ಪ್ರೋಗ್ರಾಮ್ ಆಫ್ಲೈನ್ ಪ್ರೋಗ್ರಾಮ್ ವರ್ಕ್ಶಾಪ್ ಮಾಡ್ತಾ ಇದ್ದೆ ನಮ್ಮ ರಿಲೇಟಿವ್ ಒಬ್ಬರು ಎಕ್ಸ್ಪೈರ್ ಆಗಿ ನ್ಯೂಸ್ ಬಂತು 8 ಜನ ಪಾರ್ಟಿಸಿಪೆಂಟ್ಸ್ ಇದ್ದಿದ್ದು ಯೋಚನೆ ಮಾಡಿದೆ ನನಗೆ ನಾರ್ಮಲಿ ಸಾವುಗಳು ಹೋಗೋಕ್ಕೆ ಸ್ವಲ್ಪ ಬೇಜಾರು ಯಾಕೆಂದರೆ ಆ ಥರ ಲೈಫ್ ಇಷ್ಟೇನಾ ಅಂತ ಜಾಸ್ತಿ ಅನ್ನಿಸ್ಬಿಡುತ್ತೆ ನನಗೆ ಲೈಫ್ ಇಷ್ಟೇನಾ ನನ್ನಂತ ಫೀಲಿಂಗ್ ಕೊಟ್ಬಿಡುತ್ತೆ ಸೊ ಏನು ಮಾಡಿದೆ ಸಾವು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಈ ಬುಧವಾರ ತಿಥಿ ಇದೆ ತಿಥಿಗೆ ಹೋಗೋಣ ಅಂತ ಟೈಮ್ ಟೇಬಲಲ್ಲಿ ಹಾಕ್ಕೊಂಡೆ ಅರ್ಥಾಯ್ತಾ ನನ್ನ ಸಿಸ್ಟರ್ ಕಾಲ್ ಮಾಡಿದ್ದು ಅವ್ರಿಗೆ ಹೇಳಿಬಿಡು ಒಂದು ಟ್ರೈನಿಂಗಲ್ಲಿರೋದ್ರಿಂದ ಬರೋಕ್ಕಾಗಲಿಲ್ಲ ಅಂತ ಅವ್ರ ಅಕಸ್ಮಾತ್ ತೀರ ಬೇಜಾರು ಮಾಡ್ಕೊಂಡಿದ್ರೆ ಊರಲ್ಲೇ ಇಲ್ಲ ಅಂತ ಹೇಳುವಂಥ ಒಂದು ವೈಟ್ ಲೈ ಹೇಳಕ್ಕೆ ಹೇಳ್ತೀನಿ ಸೊ ಐ ಗೇವ್ ಪ್ರಯಾರಿಟಿ ಟು ಮೈ ಟ್ರೈನಿಂಗ್ ಬಿಕಾಸ್ ಅವ್ರು ಸತ್ತೋರು ಸತ್ತೋದ್ರು ಆದರೆ ಅದೇ ನನ್ನ ತೀರ ಹತ್ರದ ಸಂಬಂಧಿ ಆದರೆ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅವತ್ತು ಇದು ಕ್ಯಾನ್ಸಲ್ ಮಾಡಲೇಬೇಕಿತ್ತು ನಾನು ಹೋಗಲೇಬೇಕಿತ್ತು ನನ್ನ ವಿವೇಚನೆಗೆ ತಿಳಿದ ಹಾಗೆ ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ಪ್ರಯಾರಿಟೀಸ್ ನಿಮಗದು ಕೆಲಸ ಬಂತು ಆ ಥರ ಇಂಪಾರ್ಟೆಂಟ್ ಅಂದರೆ ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಅಂತಲೇ ಅರ್ಥ ಈಗ ನಾನು ಪ್ರತಿ ತಿಂಗಳು ಮೊದಲನೇ ದಿನಾಂಕದಲ್ಲಿ ಡೇಟು ನನ್ನ ಏನೇನು ವರ್ಕ್ ಬ್ಯಾಲೆನ್ಸ್ ಇತ್ತು ಬರ್ಕೋತಾ ಇರ್ತೀನಿ ಕೆಲಸಗಳು ಮುಗಿದೋಗಿದ್ದು 100% ಫುಲ್ ಟಿಕ್ ಹಾಕೋತೀನಿ ಅರ್ಧಂಬರ್ಧ ಆಗಿದ್ರೆ ಡಾಟ್ 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 ಇಟ್ಟಿರ್ತೀನಿ ಸೊ ನೆಕ್ಸ್ಟ್ ಮಂತ್ ಫಸ್ಟ್ ಡೇಟಲ್ಲಿ ಬರ್ಕೋಬೇಕಾದ್ರೆ ಬಾಕಿ ಉಳಿದಿರುತ್ತಲ್ಲ ಅದನ್ನು ಮತ್ತೆ ಬರ್ಕೋತೀನಿ ಈ ಥರ ವರ್ಕ್ ಮಾಡ್ತಾ ಇರೋದ್ರಿಂದ ಲಿಸ್ಟಲ್ಲಿ ಹತ್ತಿರೋದು 8, 6, 3 ಆಗ್ತಾ ಇರುತ್ತೆ ಬಟ್ ನನಗೆ ಅವಾಗವಾಗ ತಿರುಗಾಗ್ತಾ ಇದ್ರೆ ಏನಾಗುತ್ತೆ ನನಗದು ರಿಮೈಂಡ್ ಮಾಡ್ತಾ ಇರುತ್ತೆ ಯಾವುದೋ ಒಂದು ಕೆಲಸ ತಡವಾಗಿ ಮಾಡಿದ್ರು ಪರವಾಗಿಲ್ಲ ಬಟ್ ಮಾಡಬೇಕು ಅದಕ್ಕೆ ಸಣ್ಣ ಪುಟ್ಟ ವಿಚಾರದ್ದು ನನ್ನಲ್ಲಿ ತಂದಿದ್ದು ಅದು ಕೆಲಸ ಏನಾಗುತ್ತೆ ಇದಕ್ಕಿದ್ದಂಗೆ ಅರ್ಜೆಂಟ್ ಆಗಿಬಿಡುತ್ತೆ ಅದಕ್ಕೆ ಯಾವ್ಯಾವುದನ್ನು ಎಲ್ಲೆಲ್ಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಮ್ಯಾನೇಜ್ ಮಾಡೋದನ್ನು ಅಭ್ಯಾಸ ಮಾಡಬೇಕು ಕೆಲವು ಸರಿ ಫೋನ್ ಕಾಲಲ್ಲಿ ಆಗೋ ಕೆಲಸ ಇದ್ದರೆ ಫೋನ್ ಕಾಲಲ್ಲಿ ಮುಗಿಸ್ಬೇಕು ಈಗ ನಾನು ಪುಸ್ತಕ ಬರೀತಾ ಇದ್ದೇನೆಲ್ಲ ಅವ್ನು ಡಿಸೈನರು ಪ್ರೂಫ್ ಕೊಡೋಕ್ಕೆ ಅಂತ ಕೇಳ್ತಾ ಇದ್ದಾನೆ ಅಂತ ಗೊತ್ತಿತ್ತು ನನಗೆ ನನಗೆ ಕೊಟ್ಟಿದ್ದಾನೆ ನಾನು ಯಾವಾಗ ಕೊಡ್ತಾರೆ ಸೊ ಆಕೆ ಗೊತ್ತಿತ್ತು ನಾನೇನು ಮಾಡಿದೆ ಹಿಂಗಂದೆ ಕೊಟ್ಟೆ ತೊಗೊಂಡೋದ್ರು ಮಾತಾಡಿದ್ರು ತಿಳ್ಕೊಂಡಿದ್ದಾರೆ ಟ್ರೈನಿಂಗ್ ಮುಗಿದ ತಕ್ಷಣ ಕೇಳ್ಕೊತೀನಿ ಏನು ಅಂತ ಸೊ ಪ್ರಯಾರಿಟಿ ಇದ್ದಾಗ ಈ ಪುಸ್ತಕ ಇನ್ನೊಂದು ಈಗೇನು ಅನುಕ್ಷಣ ಅನುಭವಿಸಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಬೇಕು ಅವ್ರಿಗೆ ಕೊಟ್ಟು 1.5 ವರ್ಷ ಆಗಿತ್ತು ಲಾಸ್ಟ್ ಸೆಪ್ಟೆಂಬರಲ್ಲಿ ರಿಲೀಸ್ ಆಗಬೇಕಾಗಿತ್ತು ಫಂಕ್ಷನ್ ಡೇಟು ನಮ್ಮ ಗ್ರ್ಯಾಟಿಟ್ಯೂಡ್ ಫಂಕ್ಷನಲ್ಲಿ ರಿಲೀಸ್ ಮಾಡೋಕ್ಕೆ ಮಾಡಿದೆ ಜೆಪಿ ಐ ಆಮ್ ನಾಟ್ ಹ್ಯಾಪಿ ನನಗೆ 2nd proof 3rd proof ಮಾಡಿದ್ದೀನಿ ಬರೆದಿದ್ದೀನಿ ಬಟ್ ಸ್ಟಿಲ್ ಐ ಆಮ್ ನಾಟ್ ಕನ್ವಿನ್ಸ್ಡ್ ಅಂದರು ಬುಕ್ಕು ಪರ್ಮನೆಂಟ್ ಡಾಕ್ಯುಮೆಂಟ್ ಕರೆಕ್ಟಾ ವಾಟ್ ಐ ಡಿಡ್ ಟೇಕ್ ಯುವರ್ ಓನ್ ಟೈಮ್ ಓನ್ ಸ್ವೀಟ್ ಟೈಮ್ ಅಂತ ಯಾಕೆ ನಾನು ಅರ್ಜೆಂಟ್ ಮಾಡಿಬಿಟ್ಟು ಅವ್ರ ಹ್ಯಾಚ್ ಪ್ಯಾಚ್ ಬರ್ಕೊಟ್ರೆ ನಂದದು ಪರ್ಮನೆಂಟ್ ಪ್ರಾಜೆಕ್ಟ್ ಅದು ಚೆನ್ನಾಗಿರ್ತಿರ್ಲಿಲ್ಲ ಬಟ್ ನಾನು ಮಾಡಿದ್ರಿಂದ ಏನಾಯಿತು ಫಸ್ಟ್ 3 proofs ನಾನು ನೋಡಲಿಲ್ಲ ಅವ್ರ ಕಡೆಗೆ ಓದಿಸಿದೆ 3rd proof ನಾನು ಓದ್ದೆ ಹೋದ ವಾರ ಐ ಆಮ್ ಹ್ಯಾಪಿ
ಅವ್ರ ಹ್ಯಾಂಡ್ ರೈಟಿಂಗ್ದು ನನಗೆ ಅದು ಓದಿದ್ರು ಸುರುಚಿ ಬರ್ತಾ ಇರಲಿಲ್ಲ ಅಂತ ಏನು ಮಾಡಿದೆ, ಪ್ರೂಫ್ ಬಂತು. ಸೊ ಹಾಗಾಗಿ ನಂದು ಒಂದು ಹೊಸ ಕನ್ನಡ ಬುಕ್ ರೆಡಿ ಆಗ್ತಾ ಇದೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಒಟ್ಟಿಗೆ ರೆಡಿ ಆಗ್ತಾ ಇದೆ. ಪ್ರಯಾರಿಟಿ ಕೊಟ್ಟಿದ್ದೀನಿ, ಬಟ್ ಕೆಲವು ಸಾರಿ ಪೋಸ್ಟ್ಪೋನ್ ಮಾಡೋದ್ರಿಂದ ಅದು ಒಳ್ಳೇದಿದೆ ಅಂದರೆ ಪೋಸ್ಟ್ಪೋನ್ಮೆಂಟ್ ಈಸ್ ದ ಬೆಸ್ಟ್ ಆಪ್ಷನ್. ಅದು ಟೈಮ್ ಮ್ಯಾನೇಜ್ಮೆಂಟ್ನ ಒಂದು ಭಾಗನೇ ಡಿಸಿಷನ್ ಮೇಕಿಂಗಲ್ಲಿ. ಕೆಲವರು ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳು ಏನು ಮಾಡಿದ್ದಾರೆ ಅಂದರೆ, ಕೆಲವು ಸಮಸ್ಯೆಗಳನ್ನು ಸಾಲ್ವ್ ಮಾಡದೇ ಇರೋದೇ ಅವರು ಡಿಸಿಷನ್ ತಗೊಂಡಿದ್ದು, ಲೆಟ್ ಇಟ್ ಬಿ ದೇರ್ ಅಂತ. ಹಿಂದೆ ಟೆರರಿಸ್ಟ್ಗಳನ್ನೇ ಪಂಜಾಬ್ನಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದಾಗ ಸೈಲೆಂಟಾಗಿ ಹೊಸಾಕ್ತಾರೆ. ದೇ ಟೇಕನ್ ಎ ಕಾಲ್, ಓವರ್ ಹಿಡ್ಕೊಂಡಾಗೆ ಮುಗಿಸಾಕಿದೆ. ಸೊ ಅದೊಂದು ಡಿಸಿಷನ್. ಸೊ ಟೈಮ್ ಮ್ಯಾನೇಜ್ಮೆಂಟ್ಗೂ ಡಿಸಿಷನ್ಗೂ ಕನೆಕ್ಷನ್ ಇದೆ. ಪ್ರಯಾರಿಟಿ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ, ಯಾವುದು ಅರ್ಜೆಂಟು ಇಂಪಾರ್ಟೆಂಟು ಅದು ಫಸ್ಟ್ ಆಗಬೇಕಷ್ಟೆ. ಪರವಾಗಿಲ್ಲ, ತಡ್ಕೊಳ್ಳುತ್ತೆ ನಿಧಾನಕ್ಕೆ ಮಾಡಿದ್ರು ಅಂದರೆ ಅದನ್ನು ಆ ಕಡೆಗೆ ತಡಬೇಕು. ದಟ್ ಈಸ್ ಹೌ ವಿ ಹ್ಯಾವ್ ಟು ಡಿಸೈಡ್. ಬಟ್ ನಾವು ನಮ್ಮ ಟೈಮ್ನ ಟೈಮ್ ಟೇಬಲ್ ಹಾಕೊಂಡ್ರೆ ಅದು ಟೈಮ್ಗೆ ಒಂದು ಬೆಲಿ ಆಗ್ತದೆ, ಈ ಟೈಮಿಂದ ಈ ಟೈಮ್ಗೆ ಕೆಲಸ ಮಾಡ್ತೀನಿ ಅಂತ. ನಿಮ್ಮ ಕೇಸಲ್ಲಿ ಬೆಳಿಗ್ಗೆ ಇಷ್ಟೊತ್ತಿಗೆ ಸ್ಕೂಲಿಗೆ ಬರ್ತೀರಿ, ಇಷ್ಟೊತ್ತಿಗೆ ಹೋಗ್ತೀರಿ, ಈ ಟೈಮಲ್ಲಿ ಇಲ್ಲಿರಬೇಕಾಗತ್ತೆ ಪ್ರಯಾರಿಟಿ. ಸೊ ಹಾಗೆ ಪ್ರಯಾರಿಟಿಗಳನ್ನು ಮಾಡ್ಕೊಳ್ತಾ ಹೋದರೆ ಅದರಲ್ಲಿ ಪ್ರೈಮ್ ಟೈಮ್, ಟಿ ವಿನಲ್ಲಿ ಪ್ರೈಮ್ ಟೈಮ್ ತೋರಿಸ್ದಂಗೆ ನಿಮ್ದು ಯಾವುದೋ ಒಂದು ಪ್ರೈಮ್ ಟೈಮಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಫ್ರೆಶ್ ಆಗಿರ್ತೀರಿ. ಓಕೆ, ಕ್ವಾಲಿಟಿ ಟೈಮ್ ಫಾರ್ ಮೀ ನೌ ದ ಟ್ರೈನಿಂಗ್ ಇಸ್ ದ ಕ್ವಾಲಿಟಿ ಟೈಮ್ ಬಿಕಾಸ್ ಐ ಆಮ್ 100% ಇನ್ವಾಲ್ವ್ಡ್ ಹಿಯರ್. ಐ ಆಮ್ ಮೇಕಿಂಗ್ ದಿಸ್ ಜರ್ನಿ ಆಸ್ ಎ ಕ್ವಾಲಿಟಿ ಕಂಟೆಂಟ್, ಸೊ ಐ ವಾಂಟ್ ಟು ಗಿವ್ ದ ಬೆಸ್ಟ್. ಹಂಗನ್ಬಿಟ್ಟು ನನ್ನ ಹತ್ರ ಬ್ಯಾಕೆಂಡಲ್ಲಿ ಲ್ಯಾಪ್ಟಾಪಲ್ಲಿ ಇನ್ನೊಂದು ಮೆಥಡ್ ಇತ್ತು, ಅದು ಬಿಟ್ಟು ಬರೀ ಕಮ್ಯುನಿಕೇಷನ್ಸೇ ನಿಮ್ಮನ್ನೆಲ್ಲ ಮಾತಾಡಿಸಿ ಮಾತಾಡ್ಸೋ ಸ್ಟೈಲ್ ಇತ್ತು. ಬಟ್ ಚುಡೇ ವಿನಯಕ್ಕೆ ನನ್ನ ಟೈಮ್ ಇಷ್ಟೊತ್ತಿಗಿದೆ, ಎಷ್ಟು ಜನ ಇದ್ದಾರೆ, ಓಕೆ ಈ ಫಾರ್ಮೆಟ್ ಚೇಂಜ್ ಮಾಡ್ಕೊಂಡು ಅಂತ ಐ ಹ್ಯಾವ್ ಚೇಂಜ್ ದ ಸ್ಟ್ರಾಟಜಿ. ಬಟ್ ವಾಟ್ ವಿ ವಾಂಟ್, ವಿ ಹ್ಯಾಡ್ ಎ ಕೀ ಪೆಂಡಿಂಗ್ ಮೈಂಡ್, ವಿ ವಾಂಟ್ ದ ಎಂಡ್ ರಿಸಲ್ಟ್. ಎಲ್ಲರೂ ಒಂದ್ಸರಿ ಆ್ಯಕ್ಟಿವ್ ಆಗಿ ಭಾಗವಹಿಸಬೇಕು, ಎಲ್ಲರಿಗೂ ಅವರಿಗೇನು ಬೇಕು ಕೊಡಬೇಕು. ನನಗೆ ಗೊತ್ತಿರೋದಲ್ಲ, ನಾನು ಯೋಚನೆ ಮಾಡಿದ್ದು, ನೀವೆಲ್ಲ ಟೀಚರ್ಸು, ಟೀಚರ್ಸ್ಗೇನು ಬೇಕು ಅಂತಲೇ ಪಾಯಿಂಟ್ಸು ನನ್ನ ಥಾಟ್ ಪ್ರಾಸೆಸ್ನ ಕೊಟ್ಟೆ ನಾನು, ಕರೆಕ್ಟಾ? ಆಮೇಲೆ ಆ ಥಾಟ್ಸ್ ಮೇಲೆ ವರ್ಕ್ ಮಾಡಿದೆ, ನಿಮ್ಗೆ ಇನ್ನೊಂಚೂರು ಐಡಿಯಾ ಬಂತು. ಆ್ಯಂಡ್ ಈ ಮೆಥಡ್ ನನ್ನ ಲೈಫ್ ಟೈಮಲ್ಲಿ ಇವತ್ತೇ ಮಾಡಿರೋದು, ಅಂದರೆ ಪಾಯಿಂಟ್ಸ್ ಬರೆಸಿ ಅದ್ರ ಮೇಲೆ ಮಾಡಿ. ದಟ್ ಮೀನ್ಸ್ ವಾಟ್, ನಾನು 25 ವರ್ಷದಿಂದ ಟ್ರೈನಿಂಗ್ ಮಾಡ್ಕೊಂಬಂದಿದ್ದೇನೆ, ಬಟ್ ಟುಡೇ ಐ ಡಿಡ್ ಇಟ್ ಸಮಥಿಂಗ್ ಡಿಫರೆಂಟ್, ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ದಟ್ಸ್ ಬೀಂಗ್ ಡಿಫರೆಂಟ್. ಎಲ್ಲ ಮಾಡ್ತಾ ಇರ್ತೀವಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈಗ ಈಗ 7-8 ವರ್ಷದಿಂದ ನೋಡಿದ್ದಾರೆ. ನಾನು ಈ ಸ್ಟ್ರಾಟಜಿ ಇವತ್ತು ಫಸ್ಟ್ ಟೈಮ್ ಮಾಡಿಸಿದ್ದೇನೆ. ಶಿ ಹ್ಯಾಸ್ ಸೀನ್ ಮೋಸ್ಟ್ ಆಫ್ ಮೈ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ನನಗೆ ಇರುವ ಸಮಯದಲ್ಲಿ ವಾಟ್ ಬೆಸ್ ಐ ಕ್ಯಾನ್ ಗಿವ್ ಫ್ರಮ್ ಮೈ ಸೈಡ್, ದಟ್ಸ್ ವಾಟ್ ಐ ಆಮ್ ಲುಕಿಂಗ್ ಅಟ್. ಹಾಗೆ ನೀವು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ನಿಲ್ತಾ ಹೋಗಬೇಕಾಗತ್ತೆ. ದಯಮಾಡಿ ನನ್ನ ಅನುಕ್ಷಣ ಅನುಭವಿಸಿ, ಇಂಗ್ಲೀಷ್ನ ಸೆಲೆಬ್ರೇಟ್ ಎವ್ರಿ ಮೂಮೆಂಟ್ ಇನ್ನೊಂದು ತಿಂಗಳಲ್ಲಿ ಸಿಗುತ್ತೆ, ಓದಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಪ್ಸ್ ಯು ಟು ಶೇಪ್ ಯುವರ್ ಲೈಫ್. ಹೇಗೆ? ಟೈಮ್ ಈಸ್ ಈಕ್ವಲ್ ಟು ಲೈಫ್. ಇಫ್ ಯು ಆರ್ ವೇಸ್ಟಿಂಗ್ ಲೈಫ್, ಇಫ್ ಯು ಆರ್ ವೇಸ್ಟಿಂಗ್ ಟೈಮ್, ಮೀನ್ಸ್ ಯು ಆರ್ ವೇಸ್ಟಿಂಗ್ ಯುವರ್ ಲೈಫ್. ಬಿಕಾಸ್ ಟೈಮ್ ಡಿಟರ್ಮಿನ್ಸ್ ದಟ್ DOP, DOD, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಇವೆರಡರ ನಡುವೆ ಅಷ್ಟೇ ನಾವಿರೋದು. ಟೈಮ್ ಇರ್ತದೆ, ನಾವಿರುವುದಿಲ್ಲ. ಅದಕ್ಕೆ ಅದನ್ನು ಅರ್ಥ ಮಾಡ್ಕೊಂಡು ಇಡೀ ಟೈಮ್ ಮ್ಯಾನೇಜ್ಮೆಂಟನ್ನು ಒಂದೇ ಸರಿಗೆ ಫಾಲೋ ಮಾಡೋಕ್ಕಾಗಲ್ಲ. ಫಾರ್ ದಟ್ ದೆರ್ ಇಸ್ ಎ ಫಾರ್ಮುಲಾ. ಏನು ಅಂದರೆ, ಸ್ಪೆಂಡ್, ಯುಟಿಲೈಸ್ ಡೇ ಅಟ್ ಎ ಟೈಮ್. ಒಂದು ಬಾರಿಗೆ ಒಂದು ದಿನವನ್ನು ಅನಲೈಸ್ ಮಾಡ್ತಾ ಹೋಗಿ, ಆ ಒಂದೊಂದು ದಿನವನ್ನು ಚೆನ್ನಾಗಿ ಕಳೆಯಿರಿ. ನಿಮ್ಮ ಬದುಕು ಸುಂದರ, ನಿಮ್ಮ ಬಾಳು ಅಂದಾಗ. ಟೇಕ್ ಕೇರ್ ಆಫ್ ಯುವರ್ ಟುಡೇ, ದಟ್ಸ್ ಇಟ್. ದಿನವ ಭಂಜಯ ಮಾಡಬೇಡ ಅಂತ ಒಂದು ಸ್ಟ್ರಾಂಗ್ ಸೆಂಟೆನ್ಸ್ ಹೇಳ್ಬಿಟ್ಟಿದ್ದಾನೆ ಕುಮಾರವ್ಯಾಸ. ದಿನವ ಭಂಜಯ ಮಾಡಬೇಡ, ದಟ್ ಮೀನ್ಸ್ ಡೂ ಸಮ್ ಪ್ರೊಡಕ್ಟಿವ್ ವರ್ಕ್ ಈಚ್ ಅಂಡ್ ಎವರಿ ಡೇ. ದಟ್ಸ್ ಇಟ್. ಬಿ ಪ್ರೊಡಕ್ಟಿವ್, ಬಿ ಹ್ಯಾಪಿ, ಬಿ ಲೈವ್ಲಿ, ಬಿ ಇನ್ ದ ಪ್ರೆಸೆಂಟ್. ದಟ್ ವಿಲ್ ಟೇಕ್ ಕೇರ್ ಆಫ್ ಯು. ದಟ್ಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು ಮೇಡಮ್.
ಸೊ ಕ್ಲಾರಿಟಿ ಸಿಕ್ಕಿ